ನಮಸ್ಕಾರ ಪ್ರೊಫೆಸರ್ ರಾಬರ್ಟ್ ಝೈಡೆನ್ನೋಬ್ ಅವರೇ. ಇದು ಒಂದು ವಿಶೇಷವಾದ ಸಂದರ್ಭ, ಯಾಕಂದ್ರೆ ನಾವಿಬ್ಬರು ಇಲ್ಲಿ ಜರ್ಮನಿಯ ಮ್ಯೂನಿಕ್ನಲ್ಲಿ ಕೂತು ಕನ್ನಡ ಭಾಷೆಯಲ್ಲಿ, ಕನ್ನಡ ಭಾಷೆಯ ಬಗ್ಗೆ ಸಂಭಾಷಣೆ ಮಾಡ್ತಾ ಇದ್ದೇವೆ. ಜರ್ಮನಿಯ ಫರ್ಡಿನಾಂಡ್ ಕಿಟೆಲ್ ಕನ್ನಡ ಭಾಷೆಗೆ ನೀಡಿರುವ ಕೊಡುಗೆಯ ಬಗ್ಗೆ ನಮಗೆಲ್ರಿಗೂ ಗೊತ್ತೇ ಇದೆ. ಈ ಒಂದು ಪ್ರಸ್ತುತ ಸಂದರ್ಭದಲ್ಲಿ ನಾವಿಬ್ಬರು ಮ್ಯೂನಿಕ್ ವಿಶ್ವವಿದ್ಯಾಲಯದ ಪ್ರೊಫೆಸರ್ಗಳಾಗಿ ಬೇರೆ ಬೇರೆ ವಿಷಯದಲ್ಲಿ ಪ್ರೊಫೆಸರ್ಗಳು ಆಗಿಂದಾಗೆ ಭೇಟಿ ಮಾಡ್ತಾ ಇರ್ತೇವೆ. ಆದರೆ ಈ ಸಂದರ್ಭದಲ್ಲಿ ಬಹುಶಃ ನಾವು ಕನ್ನಡದ ಬಗ್ಗೆ ಅವಲೋಕನ ಮಾಡುವ ಒಂದು ವಿಶೇಷ ಸಂದರ್ಭ ಬಂದಿದೆ. ನೀವು ಇಂಡಾಲಜಿ ಪ್ರೊಫೆಸರ್ ಆಗಿದ್ದೀರಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ. ಭಾರತ ತತ್ವಶಾಸ್ತ್ರ ಮತ್ತೆ ಭಾರತೀಯ ಭಾಷೆಗಳ ಬಗ್ಗೆ ಅಧ್ಯಯನ ಮಾಡಿದ್ದೀರಾ, ಬಹಳ ವರ್ಷಗಳಿಂದ ಅಧ್ಯಯನ ಮಾಡಿದ್ದೀರಿ. ಕನ್ನಡ ಭಾಷೆ ನಿಮ್ಮ ಪ್ರಮುಖ ಅಧ್ಯಯನ ವಿಷಯ, ಕನ್ನಡ ಭಾಷೆಯನ್ನ ಯಾಕೆ ಆಯ್ಕೆ ಮಾಡಿಕೊಂಡ್ರಿ, ಮತ್ತೆ ಯಾಕೆ ಕನ್ನಡ ಭಾಷೆ ಬಗ್ಗೆ ನಿಮಗೆ ಒಲವು ಬಂತು? ಓ, ಅದು ಒಂದು ತುಂಬಾ ದೀರ್ಘವಾದ ಕಥೆ, ನಾನು ಅದನ್ನು ಸಂಕ್ಷೇಪಿಸಲು ಪ್ರಯತ್ನ ಮಾಡ್ತೇನೆ. ಮೊದಲು ನಾನು ಸಂಸ್ಕೃತದ ವಿದ್ಯಾರ್ಥಿಯಾಗಿದ್ದೆ, ಯಾಕೆಂದರೆ ನನ್ನ ಮೂಲ ಉದ್ದೇಶ ಏನೆಂದರೆ ನಾನು ಭಾರತೀಯ ತತ್ವಶಾಸ್ತ್ರದ ಅಧ್ಯಯನ ಮಾಡಬೇಕಿತ್ತು. ಮತ್ತು ಅಂಥ ಅಧ್ಯಯನಗಳನ್ನು ಮಾಡಬೇಕಾದರೆ ನಾವು ಯಾವಾಗಲೂ ಭಾಷೆಯ ಮೂಲಕ ಹೋಗಬೇಕು. ಹೆಚ್ಚಿನ ತತ್ವಶಾಸ್ತ್ರದ ಗ್ರಂಥಗಳು ಹಿಂದಿಯಲ್ಲಿ ಸಂಸ್ಕೃತ ಭಾಷೆಯಲ್ಲಿವೆ, ಅದರಿಂದ ನಾನು ಸಂಸ್ಕೃತ ವಿದ್ಯಾರ್ಥಿಯಾದೆ. ಆದರೆ ಸಂಸ್ಕೃತ ಪ್ರಾಚೀನ ಭಾಷೆ, ಹಳೆಯ ಗ್ರಂಥಗಳು ಸಂಸ್ಕೃತದಲ್ಲಿ ಬರೆಯಲಾಗಿವೆ. ಆರಂಭದಲ್ಲಿ ಈ ತಾತ್ವಿಕ ಚಿಂತನೆಗಳು, ಈ ಧಾರ್ಮಿಕ ನಂಬಿಕೆಗಳು ಈಗಿನ ಜೀವನದಲ್ಲಿ ಹೇಗೆ ತೋರುತ್ತವೆ ಎಂಬ ಒಂದು ಕುತೂಹಲ ಹುಟ್ಟಿತು ನನಗೆ. ಅದರಿಂದ ನಾನು ಒಂದು ಕನಿಷ್ಠ ಒಂದು ಆಧುನಿಕ ಈಗ ಮಾತಾಡಲಾಗುವ ಮಾತೃಭಾಷೆಯನ್ನು ಕಲಿಯಬೇಕಿತ್ತು. ಮತ್ತು ಈ ಕ್ಷೇತ್ರದೊಳಗೆ ಭಾರತೀಯ ತತ್ವಶಾಸ್ತ್ರ ಮತ್ತು ಧರ್ಮ, ಆ ಕಾಲದಲ್ಲಿ ನನ್ನ ವಿಶೇಷ ಆಸಕ್ತಿ ಜೈನ ಧರ್ಮದ ಬಗ್ಗೆ ಇತ್ತು. ಮತ್ತು ನಾನು ಓದಿದ್ದೆ ಕನ್ನಡ ಎಂಬ ಭಾಷೆಯಲ್ಲಿ, ಆವರೆಗೆ ಕನ್ನಡ ಭಾಷೆ ಉಂಟು ಎಂದು ನನಗೆ ಗೊತ್ತಿರಲಿಲ್ಲ. ಆದರೆ ಈ ಕನ್ನಡ ಭಾಷೆಯಲ್ಲಿ ಬಹಳ ಜೈನ ಸಾಹಿತ್ಯ ಇದೆ ಎಂದು ನೋಡಿದೆ. ಇಷ್ಟರೊಳಗೆ ನಾನು ಸ್ವಲ್ಪ ತಮಿಳು ಕಲಿತಿದ್ದೆ, ಬೇರೆ ದ್ರಾವಿಡ ಭಾಷೆ. ಮತ್ತು ಹೀಗೆ ಈ ಕನ್ನಡದ ಬಗ್ಗೆ ನನ್ನ ಕುತೂಹಲ ಮತ್ತು ಆಸಕ್ತಿ ಹುಟ್ಟಿತು. ಕನ್ನಡ ಕಲಿತು ಅಂತ ಹಲ ಕನ್ನಡ ಸಾಹಿತಿ ಓದಿದೆ. ಕನ್ನಡ ಕಲಿತ ಮೇಲೆ ಈ ಕನ್ನಡ ಸಾಹಿತ್ಯದಲ್ಲಿ ಬೇರೆ ಏನೇನೋ ಇದೆ ಅಂತ ನನಗೆ ಗೊತ್ತಾಯಿತು. ಆಮೇಲೆ ಬಸವಣ್ಣ ಮುಂತಾದ ಶಿವಶರಣರ ವಚನ ಸಾಹಿತ್ಯ ಓದಿದೆ, ಹರಿದಾಸರ ಕೀರ್ತನೆಗಳನ್ನು ಓದಿದೆ, ಮತ್ತು ಈಗಿನ ಈ ಆಧುನಿಕ ಕನ್ನಡ ಸಾಹಿತ್ಯ ಓದಿದೆ. ಕೊನೆಗೆ ಆ ವಿಷಯದಲ್ಲಿ ನಾನು ನನ್ನ ಡಾಕ್ಟರೇಟ್ ಪ್ರಬಂಧ ಬರೆದಿದ್ದೆ. ಅದಕ್ಕೋಸ್ಕರ ನಾನು ಇಂಡಿಯಾಕ್ಕೆ ಹೋದೆ. ಬಹಳ ವರ್ಷ ನಾನು ಮೈಸೂರಿನಲ್ಲಿ ವಾಸ ಮಾಡಿದೆ. ಅಲ್ಲಿ ನನ್ನ ಡಾಕ್ಟರ್ ಪ್ರಬಂಧ ಬರೆದೆ, ಜೊತೆಗೆ ನನ್ನ ಸಂಸ್ಕೃತ ಅಧ್ಯಯನಗಳನ್ನು ಮುಂದುವರೆಸಿದೆ. ಮತ್ತು ಅನೇಕ ಮಂದಿ ಬೇರೆ ಬೇರೆ ಸಂಪ್ರದಾಯಗಳ ಪಂಡಿತರನ್ನು ಮಾತಾಡಿಸಿದೆ. ತುಂಬ ಕಲಿತಿದ್ದೇನೆ. ಆ ಬಗ್ಗೆ ನಾನು ಬಹಳ ಹೇಳಬಹುದು, ಅಂದರೆ ಈ ಪ್ರಸಾರದ ಸಮಯದ ಮಿತಿ ಇದೆ. ಆದ್ದರಿಂದ ಬದಲಾಗಿ ನಾನು ನಿಮ್ಮನ್ನೊಂದು ಪ್ರಶ್ನೆ ಕೇಳಬೇಕು. ನೀವು ಹೇಳಿದ ಹಾಗೆ ನಾವು ಬೇರೆ ಬೇರೆ ವಿಭಾಗಗಳಲ್ಲಿ ಇವೆ. ನಾನು ಇಂಡಾಲಜಿ ವಿಭಾಗದಲ್ಲಿ ಕೆಲಸ ಮಾಡಿದೆ, ನೀವು ಮಾನವಶಾಸ್ತ್ರ ವಿಭಾಗದಲ್ಲಿ ಇದ್ದೀರಿ. ಮತ್ತು ನೀವು ಮಾಡುವ ಕೆಲಸ ಅತ್ಯಂತ ಆಧುನಿಕ ಅಧ್ಯಯನಗಳು, ನಿಮ್ಮ ಕ್ಷೇತ್ರ ಇಂಟರ್ನೆಟ್ ಮತ್ತು ಇಂಟರ್ನೆಟ್ ಅಲ್ಲಿ ಭಾಷೆಯ ಬಳಕೆ,
ನನಗೆ ಗೊತ್ತಿರುವ ಮಟ್ಟಿಗೆ ಇದು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಹೊಸದಾಗಿತ್ತು. ನೀವು ಬರುವ ಮುಂಚೆ ಯಾರೂ ಇಂತಹ ಕೆಲಸ ಮಾಡಿಲ್ಲ. ಆದ್ದರಿಂದ ನನಗೆ ಒಂದು ಕುತೂಹಲ ಇದೆ, ಮತ್ತು ಪ್ರಾಯ ನಮ್ಮ ಕನ್ನಡ ವೀಕ್ಷಕರಿಗೂ ಅಂತಹ ಕುತೂಹಲ ಇದೆ. ನೀವು ಯಾಕೆ ಮತ್ತು ಹೇಗೆ ನಮ್ಮ ಮ್ಯೂನಿಕ್ ಯೂನಿವರ್ಸಿಟಿಗೆ ಬಂದಿದ್ದೀರಿ? ನಿಮ್ಮ ಪಯಣದಷ್ಟು ಬಹುಶಃ ನನ್ನದು ಸ್ವಾರಸ್ಯಕರ ಅಲ್ಲ ಅನ್ಸುತ್ತೆ. ಬಹುಶಃ ನೀವು ಎಷ್ಟೋ ಭಾಷೆಗಳನ್ನು ಕಲ್ತ್ರಿ, ಎಷ್ಟೋ ವಿಧ ವಿಧವಾದ ಅಧ್ಯಯನ ಕ್ಷೇತ್ರಗಳನ್ನು ಅವಲೋಕನ ಮಾಡಿದ್ದೀರಿ ನಿಮ್ಮ ವೃತ್ತಿಯಲ್ಲಿ, ನಿಮ್ಮ ಸಂಶೋಧನಾ ಪ್ರಪಂಚದಲ್ಲಿ. ನಾನು ಸಹ ಮ್ಯೂನಿಕ್ಗೆ ಬಂದದ್ದು ಒಂದು ಅಧ್ಯಯನದ ಒಂದು ಪ್ರೇರಣೆಯ ಮೂಲಕವೇ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲಿ ಕರಾವಳಿ ಕುಂದಾಪುರ. ನನ್ನ ತಂದೆ ಉಳ್ಳೂರು ನಾಗೇಂದ್ರ ಉಡುಪ ಮತ್ತು ತಾಯಿ ಸರೋಜ ಉಡುಪ ಅವರ ಹುಟ್ಟೂರು. ಬೇಸಿಗೆ ರಜಾ ಉಡುಪ ಬೇಸಿಗೆ ರಜಾ ಬಂದಾಗಲೆಲ್ಲ ನಾವು ಕರಾವಳಿಗೆ ಹೋಗ್ತಾ ಇದ್ವಿ. ಯಕ್ಷಗಾನ, ಕನ್ನಡ ಕಾವ್ಯದ ಕಂಪು, ಆ ಪರಿಸರ ಎನಿಸ್ಕೊಂಡ್ರೇನೆ ರೋಮಾಂಚನ ಆಗುತ್ತೆ. ಆ ಮೂಲಕವಾಗಿ ಕನ್ನಡ ಭಾಷೆ ನನ್ನ ಮಾತೃಭಾಷೆ ಸಹ, ಮತ್ತೆ ಕನ್ನಡ ಕಾವ್ಯ ಮತ್ತೆ ಕನ್ನಡ ಕವಿತೆಗಳು, ಯಕ್ಷಗಾನ, ಶಾಸ್ತ್ರೀಯ ಸಂಗೀತ ಈ ಪರಿಸರದಲ್ಲಿ ಹುಟ್ಟಿ ಕನ್ನಡ ಪತ್ರಿಕೋದ್ಯಮದಲ್ಲಿ ನಾನು ವೃತ್ತಿ ಆರಂಭ ಮಾಡಿದೆ. ಕನ್ನಡದಲ್ಲಿ ಬರೆಯೋದು ಮತ್ತೆ ಕನ್ನಡದಲ್ಲಿ ಮಾತಾಡೋದು ನನ್ನ ಹವ್ಯಾಸ ಮಾತ್ರವಲ್ಲ, ಒಂದು ವೃತ್ತಿ ತರ ಆಯ್ತು. ಬಟ್ ಆ ನಂತರ ನನ್ನ ಡಾಕ್ಟರೇಟ್ ಪದವಿಗೆ ನಾನು ಬೆಂಗಳೂರಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡೀಸ್ನಲ್ಲಿ ಬೆಂಗಳೂರು ಜಾಗತೀಕರಣದಲ್ಲಿ ಹೇಗೆ ಒಂದು ವಿಶ್ವ ನಗರಿಯಾಗಿ ಹೊರಹೊಮ್ಮಿತು 1990ರಲ್ಲಿ 2000ರಲ್ಲಿ, ಆ ಒಂದು ಬೆಳವಣಿಗೆಯಿಂದ ಹುಟ್ಟುಕೊಂಡ ಸಂಘರ್ಷಗಳ ಬಗ್ಗೆ ಒಂದು ಅಧ್ಯಯನ ಮಾಡಿದೆ. ಅದೇ ನನ್ನ ಡಾಕ್ಟರೇಟ್ ಪ್ರಬಂಧ. ಅದು ಮಾಡಿದ ಮೇಲೆ ಮ್ಯಾಕ್ಸ್ ಪ್ಲಾಂಕ್ ಇನ್ಸ್ಟಿಟ್ಯೂಟ್, ಜರ್ಮನಿಯ ಮ್ಯಾಕ್ಸ್ ಪ್ಲಾಂಕ್ ಇನ್ಸ್ಟಿಟ್ಯೂಟ್ನಲ್ಲಿ ಪೋಸ್ಟ್ ಡಾಕ್ಟರಲ್ ಫೆಲೋಶಿಪ್ ಆಗಿ ಸಿಕ್ಕಿದ ನಂತರ ಇಲ್ಲಿಗೆ ನಾನು ಸ್ಥಳಾಂತರ ಮಾಡಿದೆ. ಅಲ್ಲಿ ಗೋಟಿಂಗನ್ನಲ್ಲಿ ಬಹಳ ವರ್ಷ ಇದ್ದೆ. ಅದಾದಮೇಲೆ ನಮ್ಮ ವಿಶ್ವವಿದ್ಯಾಲಯ ಮ್ಯೂನಿಕ್ ವಿಶ್ವವಿದ್ಯಾಲಯದಲ್ಲಿ ಕಳೆದ 5-6 ವರ್ಷಗಳಿಂದ ಈಗ ಅಧ್ಯಯನ ಮತ್ತೆ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಸೊ ಇದು ನಿಮಗೆ ಹೇಗೆ ಆ ಭಾಷೆಯ ಬಗ್ಗೆ ಒಲವು ಸೆಳೆದುಕೊಂಡು ನಿಮ್ಮನ್ನ ಮೈಸೂರಿಗೆ ಕರ್ಕೊಂಡು ಹೋಯ್ತು, ಹಾಗೆಯೇ ಅಧ್ಯಯನದ ಒಂದು ಒಲವು ನನ್ನನ್ನು ಇಲ್ಲಿಗೆ ಕರ್ಕೊಂಬಂತು. ಆದರೆ ಕನ್ನಡ ನಾಡಿನ ಒಂದು ಸಂಬಂಧ ಇದ್ದೇ ಇದೆ, ಅದು ನನ್ನ ಮಾತೃಭೂಮಿ ಸಹ. ಹಾಗಾಗಿ ಆಗಿಂದಾಗೆ ಹೋಗ್ತಾ ಇರ್ತೀನಿ, ಅಲ್ಲಿನ ಒಲವು ಖಂಡಿತ ಕಡಿಮೆ ಆಗಿಲ್ಲ. ಈಗ ನಾನು ನಿಮಗೆ ಒಂದು ಪ್ರಶ್ನೆ ಕೇಳಬಹುದಾ? ಏನಂದರೆ ನನಗೆ ಯಾವಾಗಲೂ ಕುತೂಹಲ, ಯಾಕಂದರೆ ನೀವು 6 ಭಾಷೆಗಳಲ್ಲಿ ಮಾತಾಡ್ತೀರಿ, 18 ಭಾಷೆಗಳ ಅಧ್ಯಯನ ಮಾಡಿದ್ದೀರಿ, ಇದು ನಿಜವಾಗ್ಲೂ ಆಶ್ಚರ್ಯಕರವಾದ ಸಂಗತಿ. ಇಷ್ಟು ಭಾಷೆಗಳಲ್ಲಿ ಕನ್ನಡದ ವಿಶೇಷತೆ ಏನು? ನಿಮ್ಮ ಅಧ್ಯಯನದಲ್ಲಿ ಹೇಗೆ ಕನ್ನಡದ ವಿಶೇಷತೆ ಹೊರಹೊಮ್ಮಿದೆ? ನಾನು ಕಲಿತ ಈ ಎಲ್ಲ ಭಾಷೆಗಳನ್ನು ಹೋಲಿಸಿದರೆ ಕನ್ನಡದಲ್ಲಿ ಒಂದು ವಿಶೇಷ ಗುಣ ಸ್ಪಷ್ಟವಾಗಿ ಕಾಣಿಸುತ್ತದೆ. ನಾನು ಈಗಲೇ ಹೇಳಿದ್ದೇನೆ, ಹಲಕನ್ನಡ ಸಾಹಿತ್ಯದಲ್ಲಿ ಒಂದು ಸಾಹಿತ್ಯಕ ಸಂಪತ್ತು ಇದೆ. 1000 ವರ್ಷದ ಹಿಂದೆ ಬರೆದ ಸಾಹಿತ್ಯ ಒಂದು, ಅದು ಒಂದು ವಿಶೇಷ. ಈ ದಕ್ಷಿಣ ಏಷ್ಯಾ ಅಂದರೆ ಇಂಡಿಯಾ ಮತ್ತು ಪಕ್ಕಪಕ್ಕದ ದೇಶಗಳು ಸೇರಿ, ಪಾಕಿಸ್ತಾನ್, ನೇಪಾಳ, ಬಾಂಗ್ಲಾದೇಶ್, ಶ್ರೀಲಂಕಾ ಎಲ್ಲ ಸೇರಿ ಅನೇಕ ಭಾಷೆಗಳು ಇವೆ, ಅನೇಕ ಸಾಹಿತ್ಯಿಕ ಭಾಷೆಗಳು ಇವೆ. ಆದರೆ ಈ ಎಲ್ಲ ಈಗಲೂ ಮಾತೃಭಾಷೆಯಾದ ಭಾಷೆಗಳಲ್ಲಿ ಹಳೆಯ ಸಾಹಿತ್ಯ ಎಲ್ಲಿ ಸಿಗ್ತದೆ? ಮೊದಲನೆಯ ಸ್ಥಾನದಲ್ಲಿ ತಮಿಳು. ಹಳೆಯ ತಮಿಳಿನ ಸಾಹಿತ್ಯ ಅಂದಾಜಾಗಿ, ಯಾರಿಗೂ ಸರಿಯಾಗಿ ಗೊತ್ತಿಲ್ಲ, ಅಂದಾಜಾಗಿ 2000 ವರ್ಷಗಳ ಹಿಂದೆ ಬರೆಯಲಾಗಿದೆ. ಎರಡನೆಯ ಸ್ಥಾನದಲ್ಲಿ ಕನ್ನಡ ಬರುತ್ತದೆ. 4ನೇ ಶತಮಾನದಿಂದ ಶಾಸನಗಳಲ್ಲಿ ತುಂಬ ಪ್ರೌಢವಾದ, ಚೆನ್ನಾಗಿ ಬೆಳೆದು ಬಂದ ಸಾಹಿತ್ಯದ ಅವಶೇಷಗಳು ಸಿಗಿದ್ದೇವೆ. 9ನೇ ಶತಮಾನದಿಂದ ನಿರಂತರವಾಗಿ ನಮಗೆ ಒಂದು
ಲಿಖಿತ ರೂಪದಲ್ಲಿ ಸಂಪೂರ್ಣವಾದ ಸಾಹಿತ್ಯ ಕೃತಿಗಳು ಸಿಗುತ್ತವೆ. ಹೀಗೆ ಈ ಎಲ್ಲ ದಕ್ಷಿಣ ಏಷ್ಯಾದ ಮಾತೃಭಾಷೆಗಳಲ್ಲಿ ಕನ್ನಡ ಭಾಷೆಯಲ್ಲಿ ಎರಡನೆಯ ಹಳೆಯ ಸಾಹಿತ್ಯ ಸಿಗುತ್ತದೆ. ಇನ್ನೊಂದು ಅಂದರೆ ಕನ್ನಡ ಭಾಷೆ ಅದರ ರಚನೆಯನ್ನು ನೋಡಿದರೆ ಅದು ತುಂಬ ಸ್ಥಿರವಾದ ಭಾಷೆ. 12ನೇ ಶತಮಾನದಿಂದ ಕನ್ನಡ ಭಾಷೆ ಹೆಚ್ಚು ಬದಲಾಗಿಲ್ಲ. ಅಂದರೆ ನಾವು ಈಗ ಆಧುನಿಕ ಸ್ಟ್ಯಾಂಡರ್ಡ್ ಕನ್ನಡ ಕಲಿತರೆ ನಾವು ಆಯಾಸವಿಲ್ಲದೆ ಕಳೆದ ಸುಮಾರು 8 ಶತಮಾನಗಳ ಸಾಹಿತ್ಯ ಓದಬಹುದು. ಅದು ಒಂದು ವಿಶೇಷ. ಮತ್ತು ಇಂತಹ ಹಳೆಯ ಸಾಹಿತ್ಯಕ ಇತಿಹಾಸ ಇದ್ದರೆ ಅದು ಈ ಭಾಷೆಯ ಸ್ವಭಾವದಲ್ಲಿ ಕಾಣಿಸುತ್ತದೆ. ಸಾಹಿತ್ಯಕ ಬಳಕೆಯಿಂದ ಒಂದು ಭಾಷೆ, ಯಾವ ಭಾಷೆಯಲ್ಲಿ ಆಗಲಿ, ಇಡೀ ಪ್ರಪಂಚದಲ್ಲಿ ಸಾಹಿತ್ಯಕ ಬಳಕೆಯಿಂದ ಒಂದು ಭಾಷೆ ಹೆಚ್ಚು ನಿರ್ದಿಷ್ಟ ಮತ್ತು ಹೆಚ್ಚು ಸೂಕ್ಷ್ಮ ಆಗ್ತದೆ. ನಾನು ಈವರೆಗೆ ಎಷ್ಟು ಸುಮಾರು 8-9 ಭಾರತೀಯ ಭಾಷೆಗಳನ್ನು ಕಲಿತಿದ್ದೇನೆ. ಕೆಲವು ಹೆಚ್ಚು ನಾನು ಕಲಿತ ಈ ಎಲ್ಲ ಭಾಷೆಗಳಲ್ಲಿ ಉಳಿದ ಭಾಷೆಗಳಿಗಿಂತ ಹೆಚ್ಚಾಗಿ ಕನ್ನಡ ತೀರ ನಿರ್ದಿಷ್ಟ ಮತ್ತು ಸೂಕ್ಷ್ಮವಾದ ಭಾಷೆಯಿದೆ. ಪ್ರಾಯ ನಾನು ಕಲಿತ ಭಾಷೆಗಳಲ್ಲಿ ಬೇರೆ ಯಾವ ಭಾಷೆಗೂ ಅಷ್ಟು ಚೆನ್ನಾಗಿ ಬೆಳೆದು ಬಂದಿದೆ. ಅದಕ್ಕೆ ಕನ್ನಡಿಗರು ಹೆಮ್ಮೆ ಪಡಬಹುದು. ಖಂಡಿತ. ನೀವು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಭಾಷೆಯನ್ನ ಬಹಳ ವರ್ಷಗಳಿಂದ ಹೇಳ್ಕೊಟ್ರಿ, ಮತ್ತೆ ಕನ್ನಡ ಪುಸ್ತಕಗಳನ್ನ ಸಹ ರಚನೆ ಮಾಡಿದಿರಿ. ಸದ್ಯ ಕನ್ನಡಕ್ಕೆ ಯಾವ ವಿಷಯದ ಬಗ್ಗೆ ನೀವು ಅಧ್ಯಯನ ಮಾಡ್ತಾ ಇದ್ದೀರಿ? ಈಗ ಯಾವ ಪುಸ್ತಕವನ್ನ ಬರೀತಾ ಇದ್ದೀರಿ? ಕನ್ನಡಕ್ಕೆ ಎಂತ ಕೆಲಸ ಮಾಡ್ತೇನೆ. ಇತ್ತೀಚೆಗೆ ಒಂದು 2 ವರ್ಷದ ಹಿಂದೆ ಅನಿಸುತ್ತೆ ನನ್ನ ಒಂದು ದೊಡ್ಡ ಕೃತಿ ಪ್ರಕಟವಾಯಿತು, ನನ್ನ ಮ್ಯಾನ್ಯುವಲ್ ಆಫ್ ಮಾಡರ್ನ್ ಕನ್ನಡ. ಆ ಪುಸ್ತಕ ಅಕ್ಷರ ರೂಪದಲ್ಲಿ ಸಿಗುತ್ತದೆ ಅಥವಾ ಭಿತ್ತಿಯಾಗಿ ಇಂಟರ್ನೆಟ್ನಿಂದ ಡೌನ್ಲೋಡ್ ಮಾಡಬಹುದು. ಈವರೆಗೆ ಅಂದಾಜಾಗಿ 15,000 ಸಾಲ ಅದರ ಡೌನ್ಲೋಡ್ ಆಗಿದೆ. ನೀವು ಇಂಟರ್ನೆಟ್ನಲ್ಲಿ ಹುಡುಕಿದರೆ ನನ್ನ ಹೆಸರು ಮಾಡರ್ನ್ ಕನ್ನಡ ಗೂಗಲ್ ಮುಂತಾದ ಸರ್ಚ್ ಎಂಜಿನ್ಸ್ಗೆ ನಿಮಗೆ ಒಂದು URL ಕೊಡುತ್ತವೆ. ಅದು ಒಂದು ಪ್ರಾರಂಭಿಕ ಕನ್ನಡ ಪಠ್ಯಪುಸ್ತಕ. ಅದರಲ್ಲಿ ವ್ಯಾಕರಣ, ವಾಕ್ಯ ರಚನೆ, ಲಿಪಿ ಅಂತ ವಿಷಯಗಳನ್ನು ಹೇಳಿಕೊಡ್ತೀನಿ. ಈ ಪುಸ್ತಕದ ಮೂಲಕ ನನ್ನ ಓದುಗರಿಗೆ ಕನ್ನಡ ಭಾಷೆಗೆ ಒಂದು ಪ್ರಾಥಮಿಕ ಪ್ರವೇಶ ಸಿಗುತ್ತದೆ. ಸದ್ಯ ನಾನು ಬರೆಯುವುದು ಅದರ 2ನೇ ಭಾಗ. ಹೇಗೆ ನಾವು ಕನ್ನಡ ಸಾಹಿತ್ಯದ ಭಾಷಾಂತರ ಮಾಡಬೇಕು, ಆ ಪುಸ್ತಕದಲ್ಲಿ ನಾನು ಆಯ್ದ ಸಾಹಿತ್ಯ ಕೃತಿಗಳ ಭಾಗಗಳನ್ನು ತಗೊಂಡು ಕನ್ನಡ ಮೂಲ ತೋರಿಸಿ ಮತ್ತು ನಾವು ಈ ಸಾಹಿತ್ಯವನ್ನು ಹೇಗೆ ಇಂಗ್ಲೀಷ್ಗೆ ಭಾಷಾಂತರ ಮಾಡಬೇಕೆಂದು ನಾನು ವಿಶ್ಲೇಷಣೆ ಕೊಡ್ತೀನಿ. ಶಬ್ದಶಃ ಪ್ರತಿಯೊಂದು ಶಬ್ದ ಅರ್ಥ ಏನು, ವಾಕ್ಯ ರಚನೆಯ ವಿಶ್ಲೇಷಣೆ ಮಾಡ್ತೀನಿ. ನಾವು ಅದೇ ಸಂದೇಶಗಳನ್ನು ಹೇಗೆ ಇಂಗ್ಲೀಷ್ ಭಾಷೆಯಲ್ಲಿ ಇರಬೇಕೆಂದು ನಾನು ಉದಾಹರಣೆಗಳನ್ನು ಕೊಡ್ತೀನಿ. ಅದು ನನ್ನ ಒಂದು ಕೆಲಸ. ಇನ್ನೊಂದು ಕಡೆ ನನ್ನ ಸಾಹಿತ್ಯಕ
ಅಧ್ಯಯನಗಳನ್ನು ಮುಂದುವರಿಸ್ತೀನಿ. ಸದ್ಯ ವಿಶೇಷವಾಗಿ ಯು ಆರ್ ಅನಂತಮೂರ್ತಿ ಅವರ ಬಗ್ಗೆ, ಅನಂತಮೂರ್ತಿ ಅವರ ಪರಿಚಯ ನನಗೆ ಇತ್ತು. ಮೈಸೂರಲ್ಲಿ ಅವರ ಮನೆಯ ಪಕ್ಕದ ಬೀದಿಯಲ್ಲಿ ಇತ್ತು. ಆಮೇಲೆ ಅವರು ಒಂದು ಸಲ ಜರ್ಮನಿಗೆ ಬಂದು ನನ್ನ ಮನೆಗೂ ಬಂದರು. ಅನೇಕ ಒಂದು 41 ವರ್ಷಗಳ ಹಿಂದೆ ನಮ್ಮ ಪರಿಚಯವಾಯಿತು. ಈ 40 ವರ್ಷಗಳಲ್ಲಿ ನಾನು ಅವರ ಎಲ್ಲ ಕೃತಿಗಳನ್ನು ಸಂಗ್ರಹ ಮಾಡಿದ್ದೇನೆ. ಈಗ ಅದೆಲ್ಲ ಓದಿ ಅವರು ನಮ್ಮ ಕಾಲಕ್ಕೆ ಮುಖ್ಯವಾದ ವಿಷಯಗಳಲ್ಲಿ ಎಂಥ ಯೋಚನೆಗಳನ್ನು ಮಾಡಿ ಹೇಗೆ ಅವರ ಯೋಚನೆಗಳನ್ನು ಸಾಹಿತ್ಯಿಕ ರೂಪದಲ್ಲಿ ಬಳಸಿದ್ದಾರೆ ಅಂತ ನಾನು ನೋಡ್ತೀನಿ. ಅನಂತಮೂರ್ತಿ ಅವರು ನಿಮಗೆ ಗೊತ್ತಿರಬಹುದು, ಅವರ ಕೌಟುಂಬಿಕ ಹಿನ್ನೆಲೆ ತೀರ ಸಂಪ್ರದಾಯಸ್ಥ. ಇವರು ಸಂಸ್ಕೃತ ಪಾಠಶಾಲೆಗೆ ಹೋಗಿ ಪುರೋಹಿತ ಆಗಬೇಕು ಎಂಬ ಅವರ ತಂದೆ ಅವರ ಆಯ್ಕೆ ಇಚ್ಛೆ ಇತ್ತು. ಆದರೆ ಅನಂತಮೂರ್ತಿ ಬಂಡಾಯರ ಹುಡುಗನಾಗಿ ಮನೆಯಿಂದ ಓಡಿ ಹೋಗಿ ಇಂಗ್ಲೀಷ್ ಅಧ್ಯಯನ ಮಾಡಿದರು. ಆಮೇಲೆ ಇಂಗ್ಲೆಂಡ್ಗೆ ಹೋಗಿ ಇಂಗ್ಲೀಷ್ ಸಾಹಿತ್ಯದಲ್ಲಿ ಒಂದು ಡಾಕ್ಟರೇಟ್ಸ್ ಮಾಡಿ ವಾಪಸ್ ಬಂದು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇಂಗ್ಲೀಷ್ ಪ್ರಾಧ್ಯಾಪಕರಾದರು. ಇಷ್ಟರೊಳಗೆ ಈ ಬ್ರಾಹ್ಮಣ ಹುಡುಗ ಒಬ್ಬ ಕ್ರೈಸ್ತ ಹುಡುಗಿಯ ಮದುವೆಯಾದರು. ಜೊತೆಗೆ ಕನ್ನಡ ಸಾಹಿತಿಯಾಗಿ ಕೆಲಸ ಮಾಡಿದರು ಆಮೇಲೆ ಇಡೀ ಪ್ರಪಂಚದಲ್ಲಿ ಸುತ್ತಾಡಿದರು. ಮತ್ತು ಅವರ ಅನೇಕ ಕೃತಿಗಳಲ್ಲಿ ಸಾಂಸ್ಕೃತಿಕ ಭೇದಗಳ ಬಗ್ಗೆ ಯೋಚನೆ ಮಾಡಿದ್ದಾರೆ. ಇಂತಹ ಬೇರುಗಳು ಅಂದರೆ ಹಳೆಯ ಕಾಲ ಮತ್ತು ಈಗಿನ ಕಾಲ, ಹಳ್ಳಿ ಮತ್ತು ನಗರ, ಪ್ರಾದೇಶಿಕತೆ ಮತ್ತು ಪ್ರದೇಶದ ಅತೀತತೆ, ಇಂಡಿಯಾ ಮತ್ತು ಉಳಿದ ಪ್ರಪಂಚ, ಮತ್ತು ಕನ್ನಡ ಭಾಷೆ ಮತ್ತು ಬೇರೆ ಭಾಷೆಗಳು, ಈ ಎಲ್ಲ ವಿಷಯಗಳಲ್ಲಿ ಅವರು ತುಂಬ ಯೋಚನೆ ಮಾಡಿದ್ದಾರೆ, ತುಂಬ ಆಳವಾದ ಯೋಚನೆ ಮಾಡಿದ್ದಾರೆ. ನನ್ನ ಅಭಿಪ್ರಾಯದಲ್ಲಿ ನಾವೆಲ್ಲರೂ ಕನ್ನಡಿಗರು ಆಗಲಿ ಹೊರ ಪ್ರಪಂಚದವರು ಆಗಲಿ, ನಾವು ಅವರ ಕೃತಿಗಳಿಂದ ತುಂಬ ಕಲಿಯಬಹುದು ಅನ್ನಿಸುತ್ತೆ. ಆದ್ದರಿಂದ ನಾನು ಮತ್ತೆ ಅವರ ಕೃತಿಗಳನ್ನು ಓದಿ ಯೋಚನೆ ಮಾಡಿ ಆ ಬಗ್ಗೆ ಒಂದು ಅಧ್ಯಯನ ಬರೆಯುತ್ತಾ ಇದ್ದೀನಿ. ಹಾಗಿದ್ರೆ ಸುಮಾರು ಕೆಲಸ ಇದೆ ನಿಮ್ಮ ಇದರಲ್ಲಿ. ಮತ್ತು ಈಗ ಈ ಸಾಂಸ್ಕೃತಿಕ ಭೇದಗಳ ಬಗ್ಗೆ, ವ್ಯತ್ಯಾಸಗಳ ಬಗ್ಗೆ ಮಾತಾಡುವಾಗ, ನೀವು ನಿಮ್ಮ ಮೊದಲನೇ ಪುಸ್ತಕ ಅನಿಸುತ್ತೆ, ನೀವು ಈ ವಿಷಯದಲ್ಲಿ ಅಂದರೆ ಕನ್ನಡ ಭಾಷೆ ಮತ್ತು ಇಂಟರ್ನೆಟ್ನಲ್ಲಿ ಬಳಕೆ ಈ ವಿಷಯದ ನೀವು ಬರೆದಿದ್ದೀರಿ. ಈಗ ನಮ್ಮ ವೀಕ್ಷಕರಿಗೆ ನೀವು ಸಂಕ್ಷಿಪ್ತವಾಗಿ ನಿಮ್ಮ ಸಂಶೋಧನಾ ಕೆಲಸದ ಫಲಿತಾಂಶಗಳ ಬಗ್ಗೆ ಆ ಬಗ್ಗೆ ಒಂದು ಸಂಕ್ಷೇಪ ಹೇಳಬೇಕಾದರೆ ನೀವು ಏನು ಹೇಳ್ತೀರಿ? ರಾಬರ್ಟ್ ಅವರೇ, ಬಹುಶಃ ನೀವು ಭಾಷೆಯ ಆಯಾಮಗಳನ್ನು ಸಂಶೋಧನೆ ಮಾಡಿದ್ದೀರಿ. ಅದು ಎಷ್ಟು ಸ್ವಾರಸ್ಯಕರ ಅಂದರೆ ಆ ಒಂದು ಸಾಂಸ್ಕೃತಿಕ ವಲಯದನ್ನು ನಾನು ಗಮನಿಸಿದ್ದೀನಿ. ಬಟ್ ನನ್ನ ಒಂದು ಸಂಶೋಧನಾ ವಿಷಯ ಕನ್ನಡ ಭಾಷೆಯ ಬೇರೆ ಬೇರೆ ಆಯಾಮಗಳ ಮೇಲೆ. ಏನು ಅಂದರೆ, ನನ್ನ ಮೊದಲ ಪುಸ್ತಕ ನೀವು ಉಲ್ಲೇಖ ಮಾಡಿದ ಹಾಗೆ ಮೇಕಿಂಗ್ ನ್ಯೂಸ್ ಇನ್ ಗ್ಲೋಬಲ್ ಇಂಡಿಯಾ, ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯ ಪ್ರೆಸ್ನವರು ಪ್ರಕಟಣೆ ಮಾಡಿದರು. ಇದು ನನ್ನ ಡಾಕ್ಟರೇಟ್ ಪ್ರಬಂಧದ ಆಧರಿಸಿದ ಪುಸ್ತಕ, ಮೊದಲನೇ ಪುಸ್ತಕ. ನಾನು ಹೇಳಿದಾಗೆ
ಬೆಂಗಳೂರು 1990ರ ದಶಕದಲ್ಲಿ 2000ರ ದಶಕದಲ್ಲಿ ರಭಸವಾಗಿ ಬೆಳೀತು ಮತ್ತು ಬದಲಾವಣೆ ಹೊಂದಿತು. ಜಾಗತೀಕರಣದ ಪ್ರಭಾವ ಬೆಂಗಳೂರಿನ ಮೇಲೆ ಎಷ್ಟು ರಭಸವಾಗಿ ತಟ್ಟಿತು ಅಂತ ಹೇಳಿದ್ರೆ, ಅದು ಒಂದು ರೀತಿಯ ವಿಶ್ವ ನಗರಿ ಪಟ್ಟಕ್ಕೆ ಮುಂದುವರಿತಾ ಹೋಯಿತು. ಆ ಬೆಳವಣಿಗೆಯಿಂದ ಬಹಳ ಜನಕ್ಕೆ ಅನುಕೂಲವಾಗಿದೆ. ಆದರೆ ಆ ವಿಶ್ವ ನಗರಿಯ ಪಟ್ಟ, ಆ ಬೆಳವಣಿಗೆ ಹುಟ್ಟಿಸಿದ ಸಂಘರ್ಷಗಳು, ಆತಂಕಗಳು, ಸಂಭ್ರಮಗಳು, ಇವೆಲ್ಲವೂ ನನ್ನ ಪುಸ್ತಕದ ವಿಷಯ. ಜಾಗತೀಕರಣಕ್ಕೆ ಇಂಗ್ಲಿಷ್ ಭಾಷೆ ಆಯಿತು, ಅಥವಾ ಜಾಗತೀಕರಣದ ಭಾಷೆ ಇಂಗ್ಲಿಷ್ ಆಯಿತು. ಆದರೆ ಈ ಬೆಳವಣಿಗೆಯಿಂದ ಸಂತ್ರಸ್ತರಾದವರಿಗೆ ಕನ್ನಡ ಭಾಷೆ, ಕನ್ನಡಾಭಿಮಾನ, ಒಂದು ರೀತಿಯ ಆಶಯ, ಒಂದು ರೀತಿಯ ಸ್ಥೈರ್ಯ ಕೊಡ್ತು. ಉದಾಹರಣೆಗೆ ಹೇಳೋದಾದ್ರೆ, ವಿಮಾನ ನಿಲ್ದಾಣದ ಒಂದು ಬೆಳವಣಿಗೆ ಇರಬಹುದು, ಮೂಲ ಸೌಕರ್ಯಗಳ ಬೆಳವಣಿಗೆಗೆ, ಮತ್ತೆ ಬೆಂಗಳೂರಿನ ಐಟಿ ಬಿಟಿ ವಲಯಕ್ಕೆ ಜಾಗ ಕೊಡುವ ಬಗ್ಗೆ ಸಾಕಷ್ಟು ಸಂಘರ್ಷಗಳು ಆದವು. ಯಾರಿಂದ ಜಾಗ ಪಡಿಬೇಕು? ರೈತರಿಂದ ಜಾಗ ಪಡೆಯೋದಿದ್ರೆ, ಅಲ್ಲಿ ಈಗಾಗಲೇ ಇರುವಂತಹ ವ್ಯಕ್ತಿಗಳಿಂದ, ಕುಟುಂಬಗಳಿಂದ ಜಾಗ ಪಡೆಯೋದಿದ್ರೆ ಅವರಿಗೆ ಅವರ ಹಕ್ಕುಗಳೇನು? ಆ ಜನರ ಹಕ್ಕೊತ್ತಾಯಕ್ಕೆ ಕನ್ನಡಾಭಿಮಾನ ಒಂದು ವೇದಿಕೆ ರೂಪಿಸಿತು. ಕನ್ನಡ ಭಾಷೆ ನನ್ನ ಸಂಶೋಧನೆಯಲ್ಲಿ ಒಂದು ಸಂವಹನ ಮಾಧ್ಯಮ ಮಾತ್ರ ಅಲ್ಲ, ಆದರೆ ಅದರ ಸೊಗಡು, ಅದರ ಅಭಿಮಾನ, ಅದರ ಭಾವ, ಆ ನಾಡು ನುಡಿ ಸಂಸ್ಕೃತಿ ಸಮುದಾಯದ ಕಲ್ಪನೆ ಏನಿದೆ, ಅದು ನಾಗರಿಕ ಹಕ್ಕುಗಳನ್ನ ಮುಂದುವರಿಸಲಿಕ್ಕೆ ಒಂದು ವೇದಿಕೆ ರೂಪಿಸ್ತಾ ಬಂತು. ಆ ಸಂಘರ್ಷವನ್ನ ಅರ್ಥ ಮಾಡಿಕೊಳ್ಳೋದು ನನ್ನ ಅಧ್ಯಯನದ ಮೂಲ ಪ್ರಮುಖ ವಿಷಯವಾಗಿ ಹೊರಹೊಮ್ಮಿತು. ಹಾಗಾಗಿ ಜಾಗತಿಕ ಬಂಡವಾಳಶಾಹಿಯಿಂದ ಆಗ್ತಾ ಇದ್ದ ಪರಿವರ್ತನೆಗಳಿಗೆ ಈ ಒಂದು ಚಿಂತನೆ ಏನಿದೆ, ನಾವು, ನಮ್ಮದು, ನಮ್ಮ ಸಮುದಾಯ, ನಮ್ಮ ನೆಲ, ಈ ಒಂದು ಭಾವನೆಗಳು ನಿಜವಾಗ್ಲೂ ಹಕ್ಕುಗಳ ಒಂದು ಒತ್ತಾಯಕ್ಕೆ ಸ್ಥೈರ್ಯ ಕೊಡ್ತು, ಒಂದು ಸಂದರ್ಭವನ್ನ ಒದಗಿಸ್ತಾ ಬಂತು. ಆ ಮೂಲಕವಾಗಿ ನಾನು ಕನ್ನಡ ಭಾಷೆಯನ್ನ ಅರ್ಥ ಮಾಡ್ಕೊಳ್ತಾ ಬಂದಿದ್ದೀನಿ. ಇದು ಕನ್ನಡ ಭಾಷೆ ಮಾತ್ರ ಅಲ್ಲ, ಅನೇಕ ಪ್ರಾದೇಶಿಕ ಭಾಷೆಗಳ ಒಂದು ಸ್ಥಿತಿಯೂ ಹೀಗೆ ಇದೆ, ಮತ್ತೆ ಅದು ಕೊಟ್ಟಿರುವಂತಹ ಅವಕಾಶಗಳು ಬಹುಶಃ ಹೀಗೆ ಇದೆ. ಹಾಗಾಗಿ ನಾನು ನನ್ನ ಪುಸ್ತಕದಲ್ಲಿ ಭಾಷಾ ಮಾಧ್ಯಮ ಅಂತ ಒಂದು ಚೌಕಟ್ಟನ್ನ ಬೆಳೆಸ್ತಾ ಹೋಗ್ತೀನಿ. ಭಾಷೆ, ಭಾಷೆ, ಭಾಷಾ ಮಾಧ್ಯಮದ ಒಂದು ಪರಿಕಲ್ಪನೆ ಹೇಗೆ, ಅದು ಹೇಗೆ ಜನರಿಗೆ ಒಂದು ಸ್ಥೈರ್ಯ ಕೊಡುತ್ತೆ ಅನ್ನೋದ್ರ ಬಗ್ಗೆ ನಾನು ಅಧ್ಯಯನ ಮಾಡಿದ್ದೀನಿ. ಇದು ಜನರ ಅನನ್ಯತೆಯ ಬಗ್ಗೆ ಒಂದು ಪ್ರಶ್ನೆ, ಮತ್ತು ನಾಗರಿಕ ಹಕ್ಕುಗಳು. ಹೌದು ಹೌದು, ಅದರಲ್ಲೂ ಬಹುಶಃ ಬೆಂಗಳೂರಿನಲ್ಲಿ ಬದಲಾವಣೆ ಎಷ್ಟು ಬಹಳ ರಭಸವಾಗಾಯ್ತು. ಮೇಕಿಂಗ್ ನ್ಯೂಸ್ ಇನ್ ಗ್ಲೋಬಲ್ ಇಂಡಿಯಾ ಅಂತ ನನ್ನ ಪುಸ್ತಕದ ಟೈಟಲ್ ಆದ್ರೂ ಸಹ ಅದು ಸಂಪೂರ್ಣವಾಗಿ ಬೆಂಗಳೂರಿನ ಪರಿವರ್ತನೆಯ ಮೇಲೆ. ಬೆಂಗಳೂರಿನ ಪರಿವರ್ತನೆ ಮಾತ್ರ ಅಲ್ಲ, ಅದರಲ್ಲಿ ಪತ್ರಕರ್ತರ ಪಾತ್ರವೇನು ಅನ್ನೋದ್ರ ಬಗ್ಗೆ ಕಲ್ತ್ಕೊಳ್ತಾ ಬಂದೆ. ಇಂಗ್ಲಿಷ್ ಮಾಧ್ಯಮದ ಪತ್ರಕರ್ತರು ಹೇಗೆ ನಗರವನ್ನು ನೋಡಿದ್ರು, ಕನ್ನಡ ಮಾಧ್ಯಮದ ಪತ್ರಕರ್ತರು ನಗರವನ್ನ ಹೇಗೆ ನೋಡಿದ್ರು, ಆ ಭಾಷೆಯ ವೈವಿಧ್ಯವೇ ಆ ಬೆಳವಣಿಗೆಗೆ ಒಂದು ಬಹಳ ಪ್ರಮುಖವಾದ ಪ್ರಭಾವ ಬೀರ್ತಾ ಹೋಯ್ತು. ಅದನ್ನ ಅರ್ಥ ಮಾಡ್ಕೊಳ್ಳೋದು ನನ್ನ ಒಂದು ಉದ್ದೇಶವಾಗಿತ್ತು. ಅದು ಮೊದಲನೇ ಪುಸ್ತಕ. ಬಟ್ ಆ ನಂತರ ಪದೇ ಪದೇ ಬೆಂಗಳೂರಿಗೆ ಹೋಗ್ತಾ ಇರ್ತೀನಿ. ನಾನು ಹೇಳಿದ ಹಾಗೆ ಕನ್ನಡ ಭಾಷೆ, ನೀವು ಹೇಳಿದ ಹಾಗೆ ಅಂತರ್ಜಾಲದ ಬೆಳವಣಿಗೆಯಿಂದ ಭಾಷೆ ಬೆಳೀತಾ ಹೋಗ್ತಾ ಇದೆ, ಬದಲಾಗ್ತಾ ಹೋಗ್ತಾ ಇದೆ. ಬಹುಶಃ ಅದ್ರ ಆ ವಿಷಯವಾಗಿ ನಾವು ಸ್ವಲ್ಪ ಚರ್ಚೆ ಮಾಡಿ ಈ ನಮ್ಮ ಸಂಭಾಷಣೆಯನ್ನ ಮುಗಿಸಬಹುದು ಅನ್ಸುತ್ತೆ. ಈಗ ಸದ್ಯ ಕನ್ನಡ ಭಾಷೆಯ ಯಾವ ಯಾವ ಆಯಾಮಗಳ ಮೇಲೆ ನಾವು ಗಮನ ಹರಿಸ್ಬೇಕು ಅಂತ ನಿಮಗನ್ಸುತ್ತೆ? ಕನ್ನಡ ಬೆಳೀತಾ ಇದೆಯಾ, ಕನ್ನಡ ಸ್ಥಗಿತಗೊಂಡಿದೆಯಾ? ಒಂದು ಕಡೆ ಆತಂಕ ಇದೆ, ಒಂದು ಕಡೆ ಉಲ್ಲಾಸ ಆಶಯ ಇದೆ. ನೀವು ಹೇಗ್ ನೋಡ್ತೀರಿ ಕನ್ನಡ ಭಾಷೆಯ ಒಂದು ಆಯಾಮಗಳನ್ನ, ಮತ್ತೆ ಈಗ ಸದ್ಯಕ್ಕೆ ಯಾವ ಆಯಾಮಗಳ ಮೇಲೆ ನಾವು ಗಮನ ಹರಿಸ್ಬೇಕು ಅನ್ಸುತ್ತೆ ನಿಮಗೆ? ಹೌದು, ನೀವು ಹೇಳೋದು ನಿಜವಾಗಿ ಒಂದು ನೀವು ಒಂದು ಅಪಾಯದ ಬಗ್ಗೆ ಹೇಳ್ತಾ ಇದ್ದೀರಿ, ಭಾಷೆಯ ಸ್ಥಾಗಿತ್ಯ.
ನನ್ನ ಅಭಿಪ್ರಾಯದಲ್ಲಿ ಅದು ಬರೀ ನನ್ನ ಅಭಿಪ್ರಾಯ ಮಾತ್ರವಲ್ಲ, ಇವರಾನಂದ ಮೂರ್ತಿ ಕೂಡ ಆ ಬಗ್ಗೆ ಬರೆದಿದ್ದಾರೆ. ಪ್ರತಿಯೊಂದು ಜೀವಂತ ಭಾಷೆಯಲ್ಲಿ ತೀರ ಮುಖ್ಯವಾದದ್ದು ಏನೆಂದರೆ, ಅನಂತಮೂರ್ತಿಯವರು ಹೇಳ್ತಾರೆ ಜ್ಞಾನಾರ್ಜನೆ ಅಥವಾ ಜ್ಞಾನ ಸಂಪಾದನೆ. ನಾವು ನಾವೆಲ್ಲರೂ ಭಾಷೆ ಏನೇ ಇರಲಿ ನಾವೆಲ್ಲರೂ ಯೋಚನೆ ಮಾಡುವಾಗ ನಾವು ಭಾಷೆಯನ್ನು ಬಳಸುತ್ತೇವೆ. ಕೆಲವು ವಿದ್ವತ್ ಕ್ಷೇತ್ರಗಳಲ್ಲಿ, ಉದಾಹರಣೆಗೆ ಅಂತರ್ಜಾಲ, ಐಟಿ ಇತ್ಯಾದಿ, ಆ ಕ್ಷೇತ್ರದಲ್ಲಿ ಇಂಗ್ಲೀಷ್ ಭಾಷೆ ಎಲ್ಲದಕ್ಕಿಂತ ಮುಖ್ಯವಾದದ್ದು. ಹೆಚ್ಚಿನ ಬೆಳವಣಿಗೆಗಳು ಅಮೆರಿಕದಿಂದ, ಯುರೋಪಿಂದ, ಜಪಾನಿಂದ ಬರ್ತವೆ. ಸಹಜವಾಗಿ ಆ ಕ್ಷೇತ್ರದ ಭಾಷೆ ಇಂಗ್ಲೀಷ್ ಭಾಷೆಯಾಗಿದೆ. ಆದರೆ ಬೇರೆ ಎಷ್ಟೋ ವಿದ್ವತ್ ಕ್ಷೇತ್ರಗಳು ಇವೆ, ಅಷ್ಟು ವಿಜ್ಞಾನಗಳು, ಕಲೆಗಳು, ಆ ಬಗ್ಗೆಯೂ ನಾವೆಲ್ಲರೂ ದಿವಸ ಯೋಚನೆ ಮಾಡ್ತಿದ್ದೇವೆ. ಯಾವ ಭಾಷೆಯ ಮೂಲಕ ನಾವು ಯೋಚನೆ ಮಾಡ್ತಿದ್ದೇವೆ ಅದು ಮುಖ್ಯ. ನಾವು ನಮ್ಮ ಸೃಜನಾತ್ಮಕ ಯೋಚನಾ ಕ್ರಮದಲ್ಲಿ ನಮ್ಮ ಸ್ವಂತ ಭಾಷೆಯನ್ನು ಬಳಸದಿದ್ದರೆ ಒಂದು ಸ್ಥಾಯಿತಿ ಬರುತ್ತದೆ, ಆ ಭಾಷೆ ಬೆಳೆಯುವುದಿಲ್ಲ, ಕೊನೆಗೆ ಅದು ಒಂದು ಮೃತ ಭಾಷೆ ಆಗಬಹುದು. ಕೊನೆಗೆ ಆ ಭಾಷೆಯನ್ನು ಮಾತಾಡುವ ಜನರು ಈ ಭಾಷೆಯ ಪ್ರಯೋಜನ ಏನಿದೆ ಬಿಟ್ಟು ಬಿಡೋಣ ಎಂದು ಆ ಭಾಷೆಯ ಕಲಿತು ಹೋಗ್ತದೆ. ಮತ್ತು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು, ಇಡೀ ಪ್ರಪಂಚದಲ್ಲಿ ಅನೇಕ ಭಾಷೆಗಳು ಇಂಥ ಸ್ಥಿತಿಯಲ್ಲಿ ಇವೆ, ಸ್ಥಾಗತ್ಯ ಮತ್ತು ಕಲಿದು ಹೋಗುವ ಅಪಾಯದಲ್ಲಿ. ಕನ್ನಡ ಒಂದು ದೊಡ್ಡ ಭಾಷೆ, ಕೋಟ್ಯಾಂತರ ಜನರು ಕನ್ನಡ ದಿವಸ ಮಾತಾಡುತ್ತಾರೆ. ಆದರೂ ಅದೇ ಅಪಾಯ ಅನೇಕ ಭಾರತೀಯ ಭಾಷೆಗಳಲ್ಲಿ ಕನ್ನಡ ಭಾಷೆಯಲ್ಲೂ ಇದೆ. ಮತ್ತು ನಾವು ಪ್ರತಿಯೊಬ್ಬ ಮನುಷ್ಯ, ಕನ್ನಡ ಮಾತಾಡುವ ಮನುಷ್ಯ, ನಮ್ಮ ದೈನಿಕ ಕನಸದಲ್ಲಿ ಯೋಚನೆ ಮಾಡುವಾಗ, ನಮ್ಮ ಕನಸದ ಬಗ್ಗೆ ಯೋಚನೆ ಮಾಡುವಾಗ ಕನ್ನಡ ಭಾಷೆಯನ್ನು ಬಳಸಬೇಕು. ನಾವೆಲ್ಲರೂ ಹಾಗೆ ಮಾಡಿದರೆ ಈ ಸ್ಥಾಗತ್ಯ ಇರುವುದಿಲ್ಲ, ಭಾಷೆಯನ್ನು ಮುಂದೆ ಬೆಳೆಯುತ್ತದೆ. ಮತ್ತು ನಾವು ಅಂದರೆ ಆ ಭಾಷೆಯನ್ನು ಬಳಸುವವರು ಆ ಭಾಷೆಯ ಜೊತೆಗೆ ಬೆಳೆಯುತ್ತಿದ್ದೇವೆ. ಅದು ಅನಂತಮೂರ್ತಿ ಅವರು ಹೇಳಿದ ಒಂದು ಬಹಳ ಮುಖ್ಯವಾದ ಸಂದೇಶ, ನಾನು ಅದನ್ನು ನಂಬುತ್ತೇನೆ. ಬರೀ ಕನ್ನಡವಲ್ಲ, ಬರೀ ಇಂಡಿಯಾದ ಭಾಷೆಗಳಲ್ಲ, ಯುರೋಪಿನಲ್ಲೂ ಕೆಲವು ಭಾಷೆಗಳು ಅಂತಹ ಅಪಾಯದ ಸ್ಥಿತಿಯಲ್ಲಿ ಇವೆ. ಚಿಕ್ಕ ಭಾಷೆಗಳು ಪಕ್ಕದಲ್ಲಿ ಒಂದು ದೊಡ್ಡ ಭಾಷೆ ಇರ್ತದೆ, ಅದು ಜರ್ಮನ್ ಇರಬಹುದು, ಫ್ರೆಂಚ್ ಇರಬಹುದು, ಇಂಗ್ಲೀಷ್ ಇರಬಹುದು. ಆ ಚಿಕ್ಕ ಭಾಷೆಯ ಭಾಷಿಕರು ಆ ದೊಡ್ಡ ಭಾಷೆಗಳನ್ನು ಮಾತ್ರ ಬಳಸಿದರೆ ಕೊನೆಗೆ ಅವರ ಸ್ವಂತ ಚಿಕ್ಕ ಭಾಷೆಗಳು ಕರೆದು ಹೋಗುತ್ತವೆ. ಬರೀ ಅಡುಗೆ ಮನೆಯಲ್ಲಿ, ಕುಟುಂಬದಲ್ಲಿ ಒಂದು ಬಳಕೆ ಇರ್ತದೆ, ಅದು ಸಾಲದು. ಜನಾತ್ಮಕ ಚಟುವಟಿಕೆಗಳು ಅಂತರ್ಜಾಲದ ಮೂಲಕ ಬಹಳ ವಿಸ್ತಾರವಾಗಿ ಹರಡ್ತಾ ಇದೆ ಅಂತ ನನಗನ್ನಿಸುತ್ತೆ. ನಾವು ಗಮನ ಕೊಡಬೇಕು ಏನಂದ್ರೆ, ಅಂತರ್ಜಾಲದ ಮೂಲಕ ಅನೌಚಿತ್ಯವಾಗಿ ಮಾತಾಡೋದು ಸಹ ಜಾಸ್ತಿ ಆಗ್ತಾ ಇದೆ. ರಭಸವಾಗಿ, ಅನೌಚಿತ್ಯವಾಗಿ ಮಾತಾಡೋದು, ಮತ್ತೆ ಜಾಗತಿಕ ಸಾಮಾಜಿಕ ಚಾನೆಲ್ಗಳ ಪ್ರಭಾವ ಏನಿದೆ, ನಾವು ಮಾಡೋ ಹಾಸ್ಯ ತಮಾಷೆ ಸಹ ಈಗ ಜಾಗತಿಕ ಸಾಮಾಜಿಕ ಮಾಧ್ಯಮಗಳ ಪ್ರಭಾವ ಇದೆ. ಇವಾಗ ಅದೊಂದು ರೀತಿಯ ಅದರದೇ ಆದ ಭಾಷಾ ಪ್ರಪಂಚ ಅಂತರ್ಜಾಲದ್ದು. ಆದರೆ ಈ ಒಂದು ಬೆಳವಣಿಗೆಯ ಜೊತೆಗೇನೆ ನಾವು ಈ ವಿಭಿನ್ನವಾದ
ಕನ್ನಡ ಗುಂಪುಗಳು ತಮ್ಮ ತಮ್ಮದೇ ಆದ ವಾಹಿನಿಗಳನ್ನ ಹುಟ್ಟುಹಾಕೊಳ್ಳೋದು, ಆ ಸಂಭ್ರಮ, ಆ ಉಲ್ಲಾಸ, ಅದನ್ನು ಸಹ ನಾವು ನೋಡ್ತಾ ಇದ್ದೇವೆ ಅಂತರ್ಜಾಲದ ಮೂಲಕ. ಮತ್ತೆ ಇನ್ನೊಂದು ವಿಷಯ, ಬಹುಶಃ ನಾವಿಬ್ರು ಮ್ಯೂನಿಕ್ ನಲ್ಲಿ ಕೂತಿರೋದ್ರಿಂದ ಇದನ್ನು ಹೇಳಬಹುದು ಏನಂದ್ರೆ, ಬೆಂಗಳೂರಿನಲ್ಲಿ ಹೋದಾಗ ಅಥವಾ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಈಗ ಈ ಸಾಹಿತ್ಯೋತ್ಸವಗಳಾಗ್ಲಿ, ಮತ್ತೆ ಸಾಹಿತಿಗಳು ಒಗ್ಗೂಡ್ಕೊಂಡು ಬೇರೆ ಬೇರೆ ರೀತಿಯ ರಚನೆಗಳಿಗೆ ಕೈ ಹಾಕುವ ಪ್ರಯತ್ನಗಳು, ನಾಟಕ ಇವೆಲ್ಲವೂ ನಡೀತಾನೆ ಇದೆ. ಹಾಗೆ ಹೊರನಾಡ ಕನ್ನಡಿಗರ ಚಟುವಟಿಕೆಗಳು ಕೂಡ ಬಹಳ ಚೆನ್ನಾಗಿ ನಡೀತಾ ಇದೆ ಅನ್ಸುತ್ತೆ. ಒಂದೊಂದ್ಸತಿ ಮ್ಯೂನಿಕ್ ನಲ್ಲೇನೆ ನಮ್ಮಿಬ್ಬರಿಗೂ ಗೊತ್ತು, ಎರಡು ಕನ್ನಡ ಸಂಘಗಳಿವೆ, ಒಂದಲ್ಲ ಎರಡಿವೆ. ಹಾಗಾಗಿ ಇದು ಸಹ ಒಂದು ಆಶಯವನ್ನ ಹೆಚ್ಚಿಸುವಂತಹ ಸಂಗತಿ. ಹೊರನಾಡ ಕನ್ನಡಿಗರು ಇದ್ರ ಬಗ್ಗೆ ಆಸಕ್ತಿ ತಗೊಳ್ತಾ ಇದ್ದಾರೆ. ಬಟ್ ನೀವು ಹೇಳಿದಾಗೆ ಇದು ಬರೇ ಅಡುಗೆ ಮನೆಯ ಭಾಷೆ ಮಾತ್ರ ಆಗಬಾರದು, ಅದು ಸೃಜನಾತ್ಮಕ ಚಟುವಟಿಕೆಯ ಬುನಾದಿ ಆಗಬೇಕು. ನನ್ನ ವಿಷಯದಲ್ಲಂತೂ ನನ್ನ ಜೀವನದಲ್ಲಿ ಇದು ನನಗೆ ಬೌದ್ಧಿಕ ಭಾವನಾತ್ಮಕ ಬೆನ್ನೆಲುಬು ಕನ್ನಡ ಭಾಷೆ. ಕನ್ನಡ ಭಾಷೆಯ ಆ ಕಲ್ಪನೆಗಳು, ಆ ಒಂದು ಕೊಡುವಂತಹ ಸ್ಥೈರ್ಯ ನನಗೆ ಬಹಳ ಆಸಕ್ತಿ ಹುಟ್ಟಿಸಿದೆ. ಅದು ಸ್ಥೈರ್ಯ ಕೊಡ್ತಾ ಹೋಗುತ್ತೆ, ಅದು ಯಾವಾಗಲೂ ನಿಂತ ವಿಷಯವಲ್ಲ, ನಿಂತ ನೀರಲ್ಲ. ಸೊ ನೀವು ಹೇಳಿದ ಮಾತು ಬಹುಶಃ ಬಹಳ ಬಹಳ ಪ್ರಮುಖವಾದದ್ದು, ಯಾಕಂದ್ರೆ ನಾವು ಅದನ್ನ ನಿಂತ ನೀರ್ ಮಾಡಬಾರ್ದು, ಇದನ್ನ ಬಳಸ್ತಾ ಹೋಗ್ಬೇಕು, ಚಿಂತನೆಗೆ ಬಳಸ್ತಾ ಹೋಗ್ಬೇಕು. ನೀವು ಹೇಳಿದಾಗೆ ಬಹುಶಃ ಆ ಒಂದು ಸಂದೇಶದ ಮೂಲಕ ನಮ್ಮ ಸಂಭಾಷಣೆಯನ್ನ ನಾವು ಇಲ್ಲಿಗೆ ನಿಲ್ಲಿಸಬಹುದು ಅನ್ಸುತ್ತೆ. ನಿಮ್ಮ ಸಮಯಕ್ಕೆ ತುಂಬಾ ಧನ್ಯವಾದಗಳು ರಾಬರ್ಟ್ ಅವರೇ. ನಮಸ್ಕಾರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.